नमस्ते वीक्षकरे लाभ पॉइंट कार्यक्रम के स्वागत नहीं नोड़ीरा नेशनल टीवी नानू रेणुका हरीश वीक्षकरे इवतीन संचिकली पोलिस निराकरिसिद्रु अंत मैजिस्ट्रेट मुंदे होगि सेक्षन 126 156 3 केळगडे एनु ओंदु FIR माडिसो ओंदु अवकाश इदे इदर बग्गे नानु ओंदु एक्सप्लेनेशन ना कोड्तीनि सुप्रीम कोर्ट इंद बंदिरो केलवु गैड्लैन्स बग्गे इवत्तु ओंदु विवरणेयन्न कोड्तीनि ವೀಕ್ಷಕರೇ ಸಾಮಾನ್ಯವಾಗಿ ಯಾರೇ ಒಬ್ಬ ಬಾಧಿತ ವ್ಯಕ್ತಿ ಅವ್ರ ಪ್ರಕಾರ ಅವ್ರಿಗೆ ಬಾಧೆ ಆಗಿದೆ ಅನ್ನೋ ವ್ಯಕ್ತಿ ಹೋಗಿ ಮೊದಲು ಮಾಡೋ ಕೆಲಸ ಏನು ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಚೆಕ್ ಬೌನ್ಸ್ ಕೇಸಿಂದ ಹಿಡಿದು ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದರೆ ಅಥವಾ ಯಾವುದೊಂದು ಮನಿ ರಿಕವರಿ ಇದ್ದರೆ ಸಿವಿಲ್ ಸೂಟ್ಗಳೇ ಇದ್ದರೆ ಯಾರು ಟ್ರೆಸ್ ಪಾಸ್ ಮಾಡಿದರು ಈ ಪ್ರತಿಯೊಂದಕ್ಕೆ ಏನು ಮಾಡ್ತಾರೆ ಹೋಗಿ ಮೊದಲು ಅಪ್ರೋಚ್ ಮಾಡೋದೇ ಅವರು ಪೊಲೀಸ್ ಸ್ಟೇಷನ್ನ. ಒಂದು ವೇಳೆ ಪೊಲೀಸ್ ಸ್ಟೇಷನಲ್ಲಿ ಇವರನ್ನು ರಿಜೆಕ್ಟ್ ಮಾಡಿದ್ರು ಅಪ್ಲಿಕೇಶನ್ನ ಕಂಪ್ಲೇಂಟ್ ತೊಗೊಳ್ಳಿಲ್ಲ FIR ಮಾಡಿದ್ರು ಅಂತ ಅಂದರೆ ಏನು ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಅಂತ ಹೋಗಿ ಯಾರು ಬಾಧಿತರಾಗಿರ್ತಾರೋ ಅವರು CRPC ಸೆಕ್ಷನ್ 156(3) ಕೆಳಗಡೆ ಏನು ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ರಿಂದ ಒಂದು ಆದೇಶವನ್ನು ಪಡ್ಕೊಂಡು ಬರ್ತಾರೆ. ಈ ರೀತಿ ಆದೇಶ ಪಡ್ಕೋಬೇಕಾದ್ರೆ FIR ಮಾಡಿ ಅಂತ ಹೇಳಿ ಒಂದು ಅಫಿಡವಿಟನ್ನು ಫೈಲ್ ಮಾಡಿದ್ರೆ ಸಾಕಾಗಿರುತ್ತೆ, ಮ್ಯಾಜಿಸ್ಟ್ರೇಟ್ರಿಂದ ಆದೇಶವನ್ನು ಪಡ್ಕೋಬೋದು. ವೀಕ್ಷಕರು 2022ರಲ್ಲಿ ಬಾಬು ವೆಂಕಟೇಶ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ, ಹಾಗೆ ಕೆಲವು ಗೈಡ್ಲೈನ್ಸ್ಗಳನ್ನ ಕೊಟ್ಟಿದೆ. ಏನು ಅಂತಂದರೆ ಕೆಲವು ಕೇಸ್ಗಳಲ್ಲಿ ಏನಾಗುತ್ತಂತಂದರೆ ಸಿವಿಲ್ ರೆಮಿಡಿಗಳು ಇರುತ್ತೆ. ಈಗ ಚೆಕ್ ಬೌನ್ಸ್ ಕೇಸು ಕೂಡ ಅದು ಸಿವಿಲ್ ರೆಮಿಡಿನೇ ಆಗುತ್ತೆ ಹೊರತು 420 ಕೇಸ್ಗಳು ಹಾಕೋದು ಅಂದರೆ ಅಪೋಸಿಟ್ ಪಾರ್ಟಿನ ಹೆದರಿಸಬೇಕು, ಅವ್ರ ಟೆನ್ಷನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಹಾಗೆಯೇ ಸಿವಿಲ್ ಕೇಸ್ಗಳಲ್ಲೂ ಅಷ್ಟೇ ಇಂಜೆಕ್ಷನ್ ಸೂಟ್ಗಳು ಹಾಕ್ಬೋದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಗಳು ಹಾಕ್ಬೋದು. ಇದೆಲ್ಲ ಬಿಟ್ಬಿಟ್ಟು 406 ಹೋಗಿ ಕೇಸ್ ಅಂದರೆ ಏನು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಹೇಳಿ ಈ ರೀತಿ ಕೇಸ್ಗಳು ಹಾಕೋದು, ಮನಿ ರಿಕವರಿಗೆ ಅಂತ ಹಾಕೋ ಕೇಸ್ಗಳಲ್ಲೂ ಕೂಡ ಹೋಗಿ ಪೊಲೀಸ್ ಕಂಪ್ಲೇಂಟ್ಗಳನ್ನು ಕೊಡೋದು ಈ ರೀತಿ ಮಾಡ್ತಾ ಇರ್ತಾರೆ. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ನಾನು ಮೇಲೆ ಹೇಳಿದ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಮ್ಯಾಜಿಸ್ಟ್ರೇಟ್ಗೆ ಪವರ್ ಇರುತ್ತೆ. ಯಾವುದೇ ಒಬ್ಬ ಬಾಧಿತ ವ್ಯಕ್ತಿ ಬಂದು FIR ಮಾಡಿಸೋಕ್ಕೆ ಆದೇಶ ಮಾಡಿ ಅಂಥೇಳಿ ಅಫಿಡವಿಟ್ ಫೈಲ್ ಮಾಡಿದ್ರೆ FIR ಮಾಡಿ ಅಂತ ಆದೇಶ ಮಾಡ್ಬೋದು. ಆದರೆ ಸಿವಿಲ್ ರೆಮಿಡಿಗಳು ಸಾಕಷ್ಟು ಇರುವಾಗ ಎಲ್ಲ ಕೇಸ್ಗಳನ್ನು ಕ್ರಿಮಿನಲ್ ಫ್ಲೇವರ್ನ ಯಾಕೆ ಕೊಡಬೇಕು ಅನ್ನೋದು. ಅಂದರೆ ಈ ಏನಿದೆ ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡು ಏನಾದ್ರು ಅಪೋಸಿಟ್ ಪಾರ್ಟಿ ಸೇಲ್ ಡೀಡ್ ಮಾಡಿಕೊಟ್ಟಿಲ್ಲ ಅಂದರೆ ಹೋಗಿ ಕೋರ್ಟನ್ನು ಅಪ್ರೋಚ್ ಮಾಡ್ಬೋದು, ಸಿವಿಲ್ ಕೇಸನ್ನು ಹಾಕ್ಬೋದು. ಹಾಗೆ ಚೆಕ್ ಬೌನ್ಸ್ ಕೇಸು ಕೂಡ ಸಿವಿಲ್ ಕೇಸನ್ನು ಹಾಕ್ಬೋದು. ಅದನ್ನು ಬಿಟ್ಟು FIR ಮಾಡಿ ಅಂತ ಹೇಳಿಬಿಟ್ಟು ಪ್ರತಿಯೊಂದಕ್ಕೂ ಮ್ಯಾಜಿಸ್ಟ್ರೇಟ್ರು ಮುಂದೆ ಹೋಗ್ಬಿಟ್ಟು ಅಫಿಡವಿಟನ್ನು ಫೈಲ್ ಮಾಡಿ FIR ಮಾಡೋಕ್ಕೆ ಆದೇಶ ತೊಗೊಂಡು ಬಂದು ಬೇರೆ ದಾರಿ ಇಲ್ಲದೆ FIR ಮಾಡೋ ಥರ ಮಾಡಿ ಪೊಲೀಸ್ ಆಫೀಸರ್ಸ್ ಕೂಡ ಬರ್ಡನ್ ಮಾಡ್ತಾ ಇರ್ತಾರೆ. ಇದರಿಂದ ಈ ಜಡ್ಜ್ಮೆಂಟಲ್ಲಿ ಏನು ಹೇಳ್ತಾರೆ ಅಂತಂದರೆ CRPC ಸೆಕ್ಷನ್ 156(3) ಏನಿದೆ ಇದು ಸಿವಿಲ್ ರೆಮಿಡಿಗಳು ಇರೋ ಕೇಸ್ಗಳಲ್ಲಿ ಎಲ್ಲ ಕೇಸ್ಗಳಲ್ಲಿ ಅಲೋ ಮಾಡಬಾರ್ದು ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ವೀಕ್ಷಕರೇ ಯಾವಾಗಲೂ ಒಂದು ವೇಳೆ ಸಿವಿಲ್ ರೆಮಿಡಿ ಇದ್ದರೂ ಕೂಡ FIRಗಳನ್ನ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ಈ ಹಿಂದೆ ಹೇಳ್ದಂಗೆ 420 ಕೇಸ್ಗಳು, 406 ಕೇಸ್ಗಳು, ಚೀಟಿಂಗ್ ಕೇಸ್ ಆಯಿತು, ಇಂಥದ್ದೆಲ್ಲನೂ ಸಿವಿಲ್ ರೆಮಿಡಿ ಇರೋ ಕೇಸ್ಗಳಲ್ಲಿ ಈ ಥರದಿಂದ ಕ್ರಿಮಿನಲ್ ಕೇಸ್ಗಳನ್ನು ಮಾಡಿದರೆ ಇಂಥ ಕೇಸ್ಗಳಲ್ಲಿ FIR ಕ್ವಾಶಿಂಗ್ಗೆ ಕೂಡ ಆದೇಶವನ್ನು ಪಡ್ಕೊಳ್ಳೋ ಸಾಕಷ್ಟು ಅವಕಾಶಗಳು ಇರುತ್ತೆ. ಸಿವಿಲ್ ರೆಮಿಡಿ ಏನಿದೆ ಬಾಧಿತರಾದವರು ಕೋರ್ಟನ್ನು ಅಪ್ರೋಚ್ ಮಾಡಬೇಕು, ನ್ಯಾಯಾಲಯಕ್ಕೆ ಅವರು ಕನ್ವಿನ್ಸ್ ಮಾಡಬೇಕು, ಆದೇಶವನ್ನು ಪಡ್ಕೋಬಹುದು. ಹೊರತು ಕ್ರಿಮಿನಲ್ ಕೇಸ್ಗಳನ್ನ ಹಾಕೋ ಉದ್ದೇಶ ಏನಿರುತ್ತೆ ಅಂತಂದರೆ ಅಪೋಸಿಟ್ ಪಾರ್ಟಿಗೆ ಟೆನ್ಷನ್ ಕೊಡಬೇಕು, ಎಮೋಷ್ನಲಿ ಅವ್ರನ್ನ ವೀಕ್ ಮಾಡಬೇಕು, ಪೊಲೀಸ್ ಆಫೀಸರ್ಸ್ ಯಾರೋ ಫೋನ್ ಮಾಡಿ ಕರಿತಿದ್ದಂಗೆ ಹೆದರಿಕೆ ಆಗಿಬಿಡುತ್ತೆ, ಪೊಲೀಸ್ ಜೀಪ್ ಮನೆ ಮುಂದೆ ಬರ್ತಿದ್ದಂಗೆ ಅವ್ರಿಗೆ ಒಂಥರ ಭಯ ಪಟ್ಕೊಬಿಡ್ತಾರೆ. ಈ ರೀತಿಯೆಲ್ಲನೂ ಒಂದು ಟೆನ್ಷನ್ ಕ್ರಿಯೇಟ್ ಮಾಡಿ ಅವ್ರಿಗೇನಿದೆ ಅಂದರೆ ರಾಜಿಗೆ ಬಂದು ಬಿಡಲಿ ಅನ್ನೋ ಉದ್ದೇಶಕ್ಕಷ್ಟೇ, ಇದು ಬೇರೆ ಯಾವುದೋ ಉದ್ದೇಶ ಇರೋದಿಲ್ಲ, ರಾಜಿಗೆ ಬಂದು ಬಿಡಲಿ ಅನ್ನೋ ಉದ್ದೇಶಕ್ಕೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ ಸೇಲ್ ಅಗ್ರಿಮೆಂಟ್ ಆಗಿರುತ್ತೆ, ಸೆಲ್ಲರ್ಗೆ ಇಷ್ಟ ಇರೋದಿಲ್ಲ ಕೊಡೋದಕ್ಕೆ ಅಂದರೆ ಅವರು ವಾಪಸ್ ಹಣವನ್ನು ಕೊಟ್ಟು ಬೇಕಾದರೆ ಏನು ಪರ್ಚೇಸ್ ಮಾಡಿ ಹಣ ಸೇಲ್ ಡೀಡಲ್ಲಿ ಸೇಲ್ ಅಗ್ರಿಮೆಂಟಲ್ಲಿ ಏನು ಹಣವನ್ನು ಕೊಟ್ಟಿರ್ತಾರೋ ಅದನ್ನು ವಾಪಸ್ ಕೊಟ್ಬಿಟ್ಟು ಬೇಕಾದ್ರೆ ಸೇಲ್ ಡೀಡನ್ನು ಮಾಡಿಕೊಡೋದೇನು ಇರ್ಬೋದು. ಆದರೆ ಅದಕ್ಕೂ ಮುಂಚೆ ಕ್ರಿಮಿನಲ್ ಕೇಸ್ ಹಾಕೋದು, ಪೊಲೀಸನ್ನು ಕರ್ಕೊಂಡು ಬಂದು ಮನೆ ಮುಂದೆ ಹೆದರಿಸೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ಆಪೋಸಿಟ್ ಪಾರ್ಟಿ ಏನಿದ್ದಾರೆ ಅವ್ರಿಗೆ ಒಂಥರ ಎಮೋಷ್ನಲಿ ಅವ್ರಿಗೆ ತುಂಬ ತೊಂದರೆ ಆಗ್ತದೆ. ಇದೇ ಕಾರಣಕ್ಕೆ ಇದೊಂದು ಜಡ್ಜ್ಮೆಂಟ್ ಬಂದಿದೆ. ಯಾಕಂದರೆ ಸಿವಿಲ್ ರೆಮಿಡಿಗಳು ಇರೋ ಕೇಸ್ಗಳಲ್ಲಿ ಎಲ್ಲಾನು ಕ್ರಿಮಿನಲ್ ಕೇಸ್ಗಳು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಇದೊಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ.